फेस्टिवल आफ् दि डेमोक्रेसी अंत भारतीय जनता पार्टी आ रीतिया चुनावी बूथ समिति पेज समिति की वोटर्स नम अली जन नम प्रमुख हीगे इवत प्रतियो बूत इन बूत नम बलिष्ठव तंडे मूवत्तोंदु पंचायत्तुगळु इवत्तु इरबेकिद्रे 25 पंचायत बीजेपि पंचायत आगिदे संदेश सारुवंत केलसवन्नु नम्मेल्ल कार्यकर्तरु माड्ता इद्दारे अदन्ने संजीव मट्टंदरु कूड इवत्तु माड्ता इद्दारे इवत्तु कळेद 5 वर्षदल्लि नानु बहळष्टु केलस कार्यगळन्नु माडिरबहुदु नम्म कार्यकर्तर श्रम परिश्रम नम्म नायकर सहकारदिंद माध्यमदवर प्रोत्साहदिंद इवत्तु माडिदे एल्ल कार्यक्रमगळु इवत्तु मुंदिन चुनावणेयल्लि मतवागि परिवर्तने आगलिक्के खंडित साध्यते इदे अंत हेळि नानु एल्लडे होदाग जन इवत्तु मातडुवंत केलसवन्नु माड्ता इद्दारु बदुकु धर्माधारित राजकारण माडबेकु अंत हेळि भारतीय जनता पार्टियल्लि इवत्तु इवत्तु ई केलस कार्यगळन्नु माड्ता इद्दारु इवत्तु दैवस्थान देवस्थान गरडिगळु एल्लेल्लि भजना मंदिरगळिदे एल्लवू अभिवृद्धियागि ಜನರಿಗೆ ಒಂದು ಸಂಸ್ಕಾರ ಕೊಡುವಂತ ಕೆಲಸವನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೇವೆ ಶಾಲೆ ಅಂಗನವಾಡಿಗಳು ಇವತ್ತು ರಾಜ್ಯದಲ್ಲಿ ಒಂದು ಮಾದರಿ ಸ್ಮಾರ್ಟ್ ಕ್ಲಾಸ್ ಅನ್ನಾಗಿ ಪರಿವರ್ತಿಸುವಂತ ಕೆಲಸ ನಮ್ಮಲ್ಲಿ ಆಗಿದೆ ನಲ್ಲಿ ರೈಲ್ವೆ ಅಂಡರ್ ಪಾಸ್ ಆಗಬೇಕು ಅಂತ ಹೇಳಿ 13 ಕೋಟಿಯ ರೈಲ್ವೆ ಅಂಡರ್ ಪಾಸ್ ಆಗಿದೆ ವಿವೇಕಾನಂದ ಕಾಲೇಜಿಗೆ ಇವತ್ತು ಆ ಕಿರಿದಾದ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಹೇಳಿ ಜನ ಬೇಡಿಕೆ ಇಟ್ಟಿದ್ರು ಅದು ಶಿಲಾನ್ಯಾಸ ಆಗಿ ಇನ್ನು ಕೆಲವೇ ದಿನದಲ್ಲಿ ಆ ಕಾಮಗಾರಿ ಆಗಲಿಕ್ಕಿದೆ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಚತುಷ್ಪಥ ರಸ್ತೆ ಆಗಬೇಕು ಅಂತ ಜನ ಬೇಡಿಕೆ ಇಟ್ಟಿದ್ರು ಆ ಕಾಮಗಾರಿಗಳು ನಡೆಯತಾ ಮನೆ ಮನೆಗೆ ಹೋಗಬೇಕು ಅಂತ ನಮ್ಮ ಎಲ್ಲಾ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಮತ್ತಾರು ನನಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ದಾರೋ ಅದೇ ರೀತಿಯಲ್ಲಿ ಆಶಾ ತಿಮ್ಮಪ್ಪರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಮತದಾರರ ದೇವರಲ್ಲಿ ನಾನು ಕೇಳಿಕೊಳ್ಳತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಮುದು ನೀವು ಕಳೆದ 5 ವರ್ಷದಲ್ಲಿ ಯಾವ ರೀತಿ ಸಹಕಾರ आरोप सरियल्ल ಒಬ್ಬ ಕಾರ್ಯಕರ್ತರ ನೆಲೆಯಲ್ಲಿ ಆಶಾ ತಿಮ್ಮಪ್ಪರಿಗೆ ಈ ಸ್ಥಾನಮಾನ ಕೊಟ್ಟಿದೆ ಒಬ್ಬ ಮಹಿಳೆ ಅಂತ ಹೇಳಿ ಇಡಿ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ಈ ಸ್ಥಾನಮಾನ ಕೊಟ್ಟಿದೆ ಹಿಂದುತ್ವ ಬಿಟ್ಟು ನಮ್ಮ ಅಜೆಂಡಾ ಇಲ್ಲ ಯಾವುದೇ ಚುನಾವಣೆ ಬರಲಿ ಅದರಲ್ಲಿ ಹಿಂದುತ್ವದ ಅಜೆಂಡಾ ಇದೆ ಹಿಂದುತ್ವದ ಆಧಾರದಲ್ಲಿ ನಾವು ಪ್ರತಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಅದರ ಆಧಾರದಲ್ಲಿ ನಾವು ಈ ಸಲ ಎಲ್ಲ ದೈವಸ್ಥಾನ ದೇವಸ್ಥಾನ ಗರಡಿಗಳ ಅಭಿವೃದ್ಧಿ ಮಾಡಿದ್ದೇವೆ ಇವತ್ತು ದೇವಸ್ಥಾನದ ರಕ್ಷಣಾ ಮಸೂದೆಯನ್ನು ತಂದಿದ್ದೇವೆ ಇವತ್ತು ಗೋಹತ್ಯೆ ಮಸೂದೆ ಕಾಯ್ದೆಯನ್ನು ತಂದಿದ್ದೇವೆ ಎಲ್ಲವನ್ನ ಇವತ್ತು ಹಿಂದುತ್ವದ ಆಧಾರದಲ್ಲಿ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಅದರ ಆಧಾರದಲ್ಲಿ ಹೋಗ್ತಾ ಇದೆ ಸಂಜೀವ ಮಟ್ಟಂದ್ರು 2013 ರಲ್ಲಿ ನಿಲ್ಲಿಕ್ಕೆ ಏನು ಮಾನದಂಡವೋ 18 ರಲ್ಲಿ ನಿಲ್ಲಿಕ್ಕೆ ಏನು ಮಾನದಂಡವೋ ಅದೇ ರೀತಿಯ ಮಾನದಂಡ 2023 ರ ಚುನಾವಣೆಗೆ ಇದೆ ಪಕ್ಷ ಒಂದು ತೀರ್ಮಾನ ತಗೊಳ್ಳುತ್ತದೆ ಬೇರೆ ಬೇರೆ ಕಾರಣಗಳಿಂದ ಪಕ್ಷ ಒಂದು ತೀರ್ಮಾನ ತಗೊಳ್ಳುತ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿ ನಾವು ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತದೆ ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡುವಂತದ್ದು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಒಬ್ಬ ಕಾರ್ಯಕರ್ತರ ಅದು ಜವಾಬ್ದಾರಿ ವರ್ಷದಿಂದ ಕಾರ್ಯಕರ್ತ 30 ವರ್ಷ ಕಾರ್ಯಕರ್ತನಾಗಿಯೇ ದುಡಿದಿದ್ದೇನೆ 5 ವರ್ಷ ಜನಪ್ರತಿನಿಧಿಯಾಗಿ ದುಡಿದಿದ್ದೇನೆ ಆದ್ದರಿಂದ 30 ವರ್ಷದ ಆ ಒಂದು ಕೆಲಸ ಕಾರ್ಯಗಳು ನನಗೆ ಬಹುಶಃ ಈ 5 ವರ್ಷ ಶಾಸಕನಾಗಿ ದುಡಿಯಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಶಾಸಕನಾಗಿ ಏನು ನನ್ನ ಜವಾಬ್ದಾರಿ ಇದೆ ಅದನ್ನು ನಿರ್ವಹಿಸುವಂತ ಕೆಲಸವನ್ನು ಮಾಡಿದೆ ಮತ್ತೊಂದು ಬಾರಿ ಅವಕಾಶ ಕೊಡದು ಬಿಟ್ಟು ನನ್ನ ಪಕ್ಷಕ್ಕೆ ಬಿಟ್ಟದ್ದು ಸಂಜೀವ ಮಟ್ಟಂದೂರಿಗಲ್ಲ ಆದರೆ ಏನು ಮಾಡಿದ ಅದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಯಾರ್ಯಾರು ಆರೋಪ ಮಾಡ್ತಾರೆ ಅಂತ ಹೇಳಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಇವತ್ತು ಲೌಜಿಯಾದ ನಿಲ್ಲಿಸಬೇಕು ಅಂತ ಹೇಳಿ ಮತಾಂತರ ಕಾಯ್ದೆಯನ್ನು ಕರ್ನಾಟಕದಲ್ಲಿ ತಂದರು ಅದರ ಮುಖಾಂತರ ಇವತ್ತು ನಿಯಂತ್ರಣಕ್ಕೆ ಬರ್ತಾ ಇದೆ ಇವತ್ತಿಂದ ನಾಳೆಗೆ ಅದು ನಿಯಂತ್ರಣಕ್ಕೆ ಬರುವುದಲ್ಲ ಬರುವಂತದ್ದಲ್ಲ ಕ್ರಮೇಣವಾಗಿ ಬಹುಶಃ ಅದೆಲ್ಲ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಮರ್ಥವಾಗಿದೆ ಮತದಾರ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ವಿಧಾನಸಭೆಗೆ ಸ್ಪರ್ಧೆ ಮಾಡಬಹುದು ಪುತ್ತೂರಿಗೆ ಇದು ಹೊಸತಲ್ಲ ಬೇರೆ ಕ್ಷೇತ್ರಕ್ಕೂ ಹೊಸತಲ್ಲ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿದ್ರೆ ಅದು ಪಕ್ಷ ತೀರ್ಮಾನ ಮಾಡುತ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನೇ ಅದು ಕೂಡ ಅವಿಭಾಜಿತ ಪುತ್ತೂರು ತಾಲೂಕಿನವರನ್ನೇ ಮಾಡಿದ ಹೊರತು ಬೇರೆ ಯಾರನ್ನು ಮಾಡಲಿಲ್ಲ ಉದಾಹರಣೆಗಳು ಇದೆ
ಆದ್ರೆ ಪುತ್ತೂರಿನಲ್ಲಿ ಔದ್ವೈತ ಪುತ್ತೂರು ತಾಲೂಕಿನವರು ಇದ್ದಾರೆ. ನಾನು ಸಂಜೀವ ಮಠದ ಅವರಿಂದ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗಿದೆ. ಅವರನ್ನ ಈ ಸಲ ಚುನಾವಣೆಗೆ ಇಳಿಸಿದ್ದಕ್ಕೆ ಗಡಾಖಂಡಿಗೂ ತಡೆ ತಂತ್ರ ಬೇಕು ಅನ್ನೋದಿದ್ದಲ್ಲಿ ಪಕ್ಷದ ಒಳಗೆ ಒಂದು ವ್ಯವಸ್ಥೆ ಕಟ್ಟದರೆ ಅಂತ ಆರೋಪ ಇದೆ. ನಾನು ಹಾಗೆ ಭಾವಿಸಿದ್ರೆ ಈ ಒಂದು ಪ್ರೆಸ್ ಅಲ್ಲಿ ನಾನು ಕೂತ್ಕೊಳ್ತಾ ಇರಲಿಲ್ಲ. ನನಗೆ ಅಂತ ಯಾವುದೇ ಭಾವನೆಗಳು ಇಲ್ಲ. ಹಿಂದುತ್ವದ ಆಧಾರದಲ್ಲಿ ನಮ್ಮ ಸರ್ಕಾರ ನಡೆಯುತ್ತೆ ಅಂತ ಹೇಳೋದಕ್ಕೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಇವತ್ತು ಎನ್ಐಎ ಅನ್ನು ತಂದದ್ದು ಯಾರು? ಇವತ್ತು ಎನ್ಐಎ ಬರದೇ ಇದ್ದರೆ ಇಲ್ಲಿ ಆ ಪಿಎಫ್ಐ ಎಸ್ಟಿಪಿಐಯ ಅಟ್ಟಹಾಸ ಯಾವ ರೀತಿಯಾಗಿ ಮೆರೀತಾ ಇತ್ತು? ಅವರ ಹೆಡೆಮುರಿ ಕಟ್ಟಿದವರು ಯಾರು ಅಂತೇಳಿ ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಇವತ್ತು ಹಿಂದುತ್ವದ ಆಧಾರದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹತ್ತಾರು ಕೇಸುಗಳಿತ್ತು. ಬೇರೆ ಬೇರೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬೇರೆ ಬೇರೆ ಕೇಸುಗಳು ಹಾಕಿದ್ರು. ಯಾರ್ಯಾರು ನಿರಪರಾಧಿಗಳಿದ್ದಾರೋ ಅವರ ಕೇಸನ್ನು ತೆಗೆಯುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ವಿಶೇಷವಾಗಿ ಗೋ ಹತ್ಯೆ, ನಮ್ಮ ಗೋವುಗಳ ರಕ್ಷಣೆಗಾಗಿ ನಮ್ಮ ಕಾರ್ಯಕರ್ತರು ಬಹಳಷ್ಟು ಕೇಸುಗಳನ್ನು ಹಾಕ್ಕೊಡ್ತಾ ಇದ್ದರು. 5 ವರ್ಷದಲ್ಲಿ ಇದು ನಿಯಂತ್ರಣಕ್ಕೆ ತಂದಿದ್ದೇವೆ. 100ಕ್ಕೆ 100 ನಾವು ಇವತ್ತು ಆ ಹಿಂದುತ್ವಕ್ಕೆ ಒತ್ತು ಕೊಟ್ಟೆ ನಮ್ಮ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡಿದೆ. ನ್ಯೂಸ್ ಕನ್ನಡ.